ದೂರುದಾರರ ಪರ ವಕೀಲರಾದ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇತ್ತಲ್ಲ ಸರ್, ಸಾಂಟ್ರಾ ರವಿದು, ಏನಾಯ್ತು ಸರ್? ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಅಲ್ಲಿ ನಾಲ್ಕನೇ ಅಡಿಷನಲ್ ಕೋರ್ಟ್, ಆರನೇ ಅಡಿಷನಲ್ ಕೋರ್ಟ್ ಏನಿದೆ, ಆರನೇ ಅಡಿಷನಲ್ ಕೋರ್ಟ್ ನಲ್ಲಿ ಈ ಪ್ರಕರಣ ವಿಚಾರಣೆ ಇತ್ತು. ಅವತ್ತು ಇವತ್ತಿನ ದಿನ ನಾವು ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಬ್ರು ತಕರಾರನ್ನ ಸಲ್ಲಿಸಬೇಕಾಗಿತ್ತು. ತಕರಾರನ್ನ ರೆಡಿ ಮಾಡಿಕೊಂಡು ನಾವು ನ್ಯಾಯಾಲಯಕ್ಕೆ ಹೋದ್ವಿ. ಇವತ್ತೊಂದ್ ದಿವಸ ಏನಾಗಿದೆ ಅಂತ ಹೇಳಿದ್ರೆ, ಆ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಈ ಪರ್ಮನೆಂಟ್ ಲೋಕದಾಲತ್ನ ವರ್ಕ್ ಅವ್ರಿಗೆ ಇಂಟ್ರೆಸ್ಟ್ ಮಾಡಲಾಗಿದೆ. ಓಕೆ. ಹಾಗಾಗಿ ಆ ನಿಮಿತ್ತ ಅವರು ಬ್ಯುಸಿ ಆಗಿದ್ರಿಂದ ಈ ಪ್ರಕರಣವನ್ನ ಸೋಮವಾರಕ್ಕೆ ಮುಂದೂಡಿದ್ದಾರೆ. ಓಕೆ. ಹಾಗಾಗಿ ಈ ಪ್ರಕರಣದ ವಿಚಾರಣೆ ಸೋಮವಾರಕ್ಕೆ ನಿಗದಿಯಾಗಿದೆ. ಸೋಮವಾರದ ದಿನ ನಾವು ನಮ್ಮ ತಕರಾರನ್ನ ಸಲ್ಲಿಸುತ್ತಾ ಇದ್ದೀವಿ ಸರ್. ಓಕೆ ಓಕೆ. ಇದು ಆತನ ಸುಳಿವು ಸಿಕ್ಕಿದೆ ಅನ್ನುವ ಮಾಹಿತಿ ಏನಾದರೂ ಇದೆಯಾ ಸರ್? ನಾನು ಮಾಧ್ಯಮಗಳ ಮೂಲಕ ಅದನ್ನ ಗಮನಿಸಿದ್ದೀನಿ. ಇನ್ನು ಒಂದು ಅಥವಾ ಎರಡು ದಿನದಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಗೃಹ ಸಚಿವರು ಸಹ ಹೇಳಿದ್ದಾರೆ. ಮತ್ತೆ ADGP ಅಲೋಕ್ ಕುಮಾರ್ ಅವರು ಸಹ ಸ್ಟ್ರಿಕ್ಟ್ ಆಗಿ ಸೂಚನೆಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅವರು ಸದ್ಯದಲ್ಲೇ ಬಂಧನ ಆಗ್ಬೋದು, ಬಂಧನ ಆಗ್ಲಿ ಅನ್ನೋದು ನನ್ನ ಆಶಯ ಸರ್. ಅಲ್ಲ ಶ್ರೀನಿವಾಸ್ ಸರ್, ಈಗ ಒಬ್ಬ ಈಗ ನಮ್ಮ ಕರ್ನಾಟಕ ಪೊಲೀಸರ ತಾಕತ್ತು ಬಗ್ಗೆ ನಾವು ಮಾತಾಡಂಗೆ ಇಲ್ಲ, ಯಾಕಂದ್ರೆ ಈಗಾಗಲೇ ನೋಡಿದೀವಿ ಎಂತೆಂಥ ಕ್ರಿಮಿನಲ್ಗಳನ್ನೆಲ್ಲ ಹಿಡ್ಕೊಂಬಂದವರು. ಖಂಡಿತ. ಆದರೆ ಇವತ್ತು ಒಬ್ಬ ಪಿಂಪ್ನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನನ್ನ ಇಲಾಖೆ ಬಗ್ಗೆ ಹೇಳಬೇಕು ಅಥವಾ ಈ ವ್ಯವಸ್ಥೆ ಬಗ್ಗೆ ಹೇಳಬೇಕೋ ಗೊತ್ತಿಲ್ಲ. ದೊಡ್ಡ ದೊಡ್ಡರ ಕೈವಾಡ ಇದರಲ್ಲಿ ಇದೆ ಅಂತೀರಾ? ನೋಡಿ, ಆ ರೀತಿ ಭಾವನೆ ಬರೋದು ಸಹಜ. ಯಾಕೆಂತ ಹೇಳಿದ್ರೆ, ಈ ವ್ಯಕ್ತಿಯ ಸಂಪರ್ಕ ಇದ್ದಿದ್ದು ಮತ್ತೆ ಈ ವ್ಯಕ್ತಿಯ ವಿಡಿಯೋಗಳು ಮತ್ತೆ ಫೋಟೋ ಮತ್ತೆ ಇವನ ಫೋನ್ ಕಾಲ್ ಲಿಸ್ಟ್ ಗಳನ್ನ ನೋಡಿದಾಗ ಆ ರೀತಿ ಸಂಶಯ ಬರೋದು ಸಹಜ ಬರುತ್ತೆ. ಅದರಲ್ಲಿ ಸತ್ಯಾಂಶನೂ ಇರಬಹುದು, ಮತ್ತೆ ಕಾಣದ ಕೈಗಳು ಎಲ್ಲೋ ಈತನ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನನೂ ಪಡ್ತಾ ಇರ್ಬೋದು. ಆದ್ರೆ ಒಂದು ಸತ್ಯ, ಯಾವುದೇ ಈ ರೀತಿಯ ಪ್ರಯತ್ನಗಳು ನಡೆದ್ರೂ ಸಹ ಅದು ತಾತ್ಕಾಲಿಕ. ಒಂದು ದಿನ ಬಂದೇ ಬರುತ್ತೆ, ಆತನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ನಾನು ಇಲಾಖೆಯನ್ನ, ಪೊಲೀಸ್ ಇಲಾಖೆಯವರನ್ನ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ತೀವ್ರ ಮುಜುಗರನ್ನ ತಾವು ತಂದ್ಕೊಳ್ಳಕ್ಕೂ ಮೊದಲು ಇಂತಹ ವ್ಯಕ್ತಿಯನ್ನ ಹೆಡೆಮುರಿ ಕಟ್ಟಿ ಬಂಧನ ಮಾಡಿ ಸಾರ್ವಜನಿಕ ವಲಯದಲ್ಲಿ ನಿಮ್ ಬಗ್ಗೆ ಪ್ರಶಂಸೆ ವ್ಯಕ್ತವಾಗುತ್ತೆ. ನೀವು ನಿಧಾನ ಮಾಡದಷ್ಟು ಪೊಲೀಸ್ ವ್ಯವಸ್ಥೆ ಬಗ್ಗೆ, ಪೊಲೀಸ್ನವರ ಬಗ್ಗೆ ಅಪನಂಬಿಕೆ ಮತ್ತೆ ಕೆಟ್ಟ ಹೆಸರು ಉಳ್ಕೊಳ್ಳುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಪೊಲೀಸ್ನವರಲ್ಲಿ ನಾನು ವಿನಂತಿಸ್ತೀನಿ ಸರ್. ಈಗ ಶ್ರೀನಿವಾಸ್ ಸರ್, ಈ ಕೇಸ್ಗಳಲ್ಲಿ ಬೇಲ್ ಸಿಗುತ್ತಾ ಸರ್? ಸಿಗುವ ಸಾಧ್ಯತೆ ಇದೆಯಾ? ಅಥವಾ ನೋಡಿ ನೋಡಿ ನೋಡಿ, ಈ ಸೆಕ್ಷನ್ 18 ಈ SC ST ದೌರ್ಜನ್ಯ ತಡೆ ಕಾಯ್ದೆ 1989 ಏನಿದೆ, ಇದರಲ್ಲಿ ಸ್ಪಷ್ಟವಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅನ್ನುವಂತ ಒಂದು ಉಲ್ಲೇಖ ಇದೆ. ನಿರೀಕ್ಷಣಾ ಜಾಮೀನನ್ನ ಕೊಡುವಂತಹ ಅಧಿಕಾರ ನ್ಯಾಯಾಲಯಕ್ಕೆ ಬರೋದಿಲ್ಲ ಅನ್ನೋದ್ರ ಮೇಲೆ ನಮ್ಮ ವಾದವನ್ನ ಪ್ರಬಲವಾಗಿ ಮಂಡಿಸೋರಿದ್ದೀವಿ. ಓಕೆ ಓಕೆ. ಇಲ್ಲಿ SC ST ದೌರ್ಜನ್ಯ ಕಾಯ್ದೆ ಇನ್ವಾಲ್ವ್ ಆಗಿರೋದ್ರಿಂದ ಆ ಕಾಯ್ದೆನಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೊಡ್ಲಿಕ್ಕೆ ನ್ಯಾಯಾಲಯಗಳಿಗೆ ಅವಕಾಶ ಇಲ್ಲ ಅನ್ನೋದು ನಮ್ಮ ಪ್ರಮುಖವಾದಂತಹ ವಾದ. ಓಕೆ ಓಕೆ. ಮತ್ತೆ ಎರಡನೇ ವಾದ ಏನಾಗುತ್ತೆ ಅಂತ ಹೇಳಿದ್ರೆ, ಈತ ಸಾಮಾನ್ಯವಾದಂತಹ ಅಪರಾಧ ಮಾಡದಂತಹ ವ್ಯಕ್ತಿ ಅಲ್ಲ. ಈತ ಈ ಹಿಂದೆ 1995 ಈಚೆಗೆ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿದ್ದ ಒಬ್ಬ ಆರೋಪಿ, ಮತ್ತೆ ಈತನ ಮೇಲೆ ಗುರುತರವಾದಂತಹ ಅಪರಾಧ, ತುಂಬಾ ಆರೋಪಗಳು, ತುಂಬಾ ಪ್ರಕರಣಗಳು ವಿಚಾರಣೆಗಳಲ್ಲಿ ಇದ್ವು. ಮೊದಲನೇ ಕೇಸ್ ಖಂಡಿತ ಅಲ್ಲ. ಮತ್ತೆ ಈತನ ವಿರುದ್ಧ ಗೂಂಡಾ ಕಾಯ್ದೆಯನ್ನು ಸಹ 2005 ಬಳಸಲಾಗಿತ್ತು. ಮತ್ತೆ ಮೈಸೂರಿನ ಒಂದು ಪ್ರಕರಣದಲ್ಲಿ ಈತ 6 ಹೆಚ್ಚು ಕಾಲ ನ್ಯಾಯಾಲಯದಿಂದ ಬೇಲ್ ತಗೊಂಡು ತಪ್ಪಿಸ್ಕೊಂಡು ಈತನ ಮೇಲೆ ಒಂದು ಪ್ರೊಕ್ಲಮೇಷನ್ ಇಶ್ಯೂ ಆಗಿತ್ತು. ಈತನ ಇತಿಹಾಸ ಈ ರೀತಿ ಇರೋದ್ರಿಂದ ಒಂದು ವೇಳೆ
ನ್ಯಾಯಾಲಯ ಈತನಿಗೆ ಜಾಮೀನು ಮಂಜೂರು ಮಾಡಿದ್ರೆ ಈತ ನ್ಯಾಯಾಲಯದ ವಿಚಾರಣೆಯಿಂದ ಮತ್ತು ಪೊಲೀಸ್ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳೇ ಹೆಚ್ಚು. ಮತ್ತೆ ಯಾರು ದೂರುದಾರ ಮಹಿಳೆ ಇದ್ದಾರೆ ಅವರಿಗೆ ಮತ್ತು ಇತರೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತಹ ಸಾಧ್ಯತೆಗಳು ಸಹ ಹೆಚ್ಚಿಗೆ ಇರ್ತವೆ. ಆ ಕಾರಣದಿಂದ ಈತನಿಗೆ ಬೇಲ್ ಕೊಡೋದು ಉಚಿತವಲ್ಲ. ಮತ್ತೆ ಕೋರ್ಟಿನ ಒಂದು ಡಿಸ್ಕ್ರಿಷನರಿ ಪವರ್ ಅಂತ ಏನ್ ಹೇಳ್ತೀವಿ ಅದ್ರ ಕೆಳಗಡೆ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿದ್ರೆ ಆತನ ಗೌರವ ರಕ್ಷಣೆಗಳಿಗೋಸ್ಕರ ಇಂತಹ ಆಂಟಿಸಿಪೇಟರಿ ಬೇಲ್ ಕೊಡಬಹುದೇ ಹೊರತು ಇಂತಹ ಹ್ಯಾಬಿಚುಯಲ್ ಅಫೆಂಡರ್ ಗಳಿಗೆ ಕೊಡುವಂತಹ ಸಕಾರಣಗಳಿಲ್ಲ ಅನ್ನೋ ಪ್ರಬಲವಾದಂತಹ ವಾದವನ್ನ ಆತನ ಮೇಲೆ ಈ ಹಿಂದೆ ಏನೇನು ಕೇಸ್ಗಳು ದಾಖಲಾಗಿದೆ ಅದೆಲ್ಲಾ ದಾಖಲ ಕೇಸ್ಗಳ ವಿವರಗಳನ್ನು ಸಹ ನ್ಯಾಯಾಲಯಕ್ಕೆ ಒದಗಿಸಿ ಪ್ರಬಲವಾದಂತಹ ಒಂದು ತಕರಾರನ್ನ ಸಲ್ಲಿಸಿ ಪ್ರಬಲವಾದಂತಹ ವಾದವನ್ನ ಬೇಲ್ ನಿರಾಕರಣೆ ಮಾಡಬೇಕು ಅಂತ ಹೇಳಿ ನಾವು ಮಾಡೋರಿದೀವಿ ಸರ್. ಓಕೆ, ಈಗ ಯಾವ್ಯಾವ ಕೇಸ್ ದಾಖಲಾಗಿದೆ ಸರ್ ಇವ್ರ ಮೇಲೆ? ಸರ್, ಈತನ ಮೇಲೆ 95-96 ಕಳ್ತನದ ಕೇಸ್ಗಳು ಕೆಲವು ರಿಜಿಸ್ಟರ್ ಆಗಿದ್ದಾವೆ. ಅನಂತರ ಮೈನರ್ನ ಅಪಹರಣ ಮಾಡಂತ ಪ್ರಕರಣ ಮತ್ತು ವೇಶ್ಯಾವಾಟಿಕೆ ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ. ಬೆಂಗಳೂರಿನ ಕೆಲವು ಸ್ಟೇಷನ್ಗಳು ಮತ್ತು ಮೈಸೂರಿನ ಕೆಲವು ಸ್ಟೇಷನ್ಗಳು ಇವೆಲ್ಲ ಸ್ಟೇಷನ್ಗಳಲ್ಲೂ ಸಹ ಆತನ ಮೇಲೆ ಕೇಸು ದಾಖಲಾಗಿದೆ. ಓಕೆ, ಆಮೇಲೆ ಇನ್ನೊಂದು ವಿಚಾರಗಳು ಓಡಾಡ್ತಾ ಇದೆ, ಈತ ಮೊದಲ ಹೆಂಡತಿಯನ್ನ ಕೊಲೆ ಮಾಡಿದಾನೆ ಹಾಗೆ ಹೀಗೆ ಅನ್ನುವಂತ ವಿಚಾರಗಳು ಕೂಡ ಓಡಾಡ್ತಾ ಇದೆ. ಹೌದಾ? ಆ ಕೇಸ್ ಏನಾಗಿದೆ? ಹಿಂದೆ ಆಗಿದೆ ಅಂತಲ್ಲ ಕೇಸ್, ಹೌದಾ? ನಮಗೆ ಮೊದಲನೇ ಹೆಂಡತಿ ಅಥವಾ ಎರಡನೇ ಹೆಂಡತಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ವನಜಾಕ್ಷಿ ಅನ್ನೋರು ಈಕೆಯ ಹೆಂಡತಿ ಒಬ್ರು ಇದ್ರು ಅಂತ ನಮ್ ಗಮನಕ್ಕಿದೆ. ಅವರು ಸಹ ಪ್ರಾರಂಭದಲ್ಲಿ ಒಡನಾಡಿ ಸಂಸ್ಥೆಯ ಕದ ತಟ್ಟಿದ್ರು. ಅವರನ್ನ ಇದ್ದೇ ಸ್ಯಾಂಟ್ರೋ ರವಿಯಿಂದ ರಕ್ಷಣೆ ಮಾಡಲಾಗಿತ್ತು. ಪ್ರಾರಂಭದಲ್ಲಿ ಒಡನಾಡಿ ಸಂಸ್ಥೆ ರಕ್ಷಣೆ ಮಾಡಿದಂತಹ ಹೆಣ್ಣು ಮಗಳಲ್ಲಿ ಇವರ ಹೆಂಡತಿ ವನಜಾಕ್ಷಿ ಸಹ ಒಬ್ರು. ಮತ್ತೆ ಇವರ ಸ್ಯಾಂಟ್ರೋ ರವಿ ಅತ್ತೆಯವರೇ ಸ್ಯಾಂಟ್ರೋ ರವಿ ಮಗಳನ್ನ ರಕ್ಷಣೆ ಮಾಡಿಕೊಡಿ ಅಂತ ಒಡನಾಡಿ ಸಂಸ್ಥೆಯನ್ನ ಸಂಪರ್ಕ ಮಾಡಿದ್ದು ಹೌದು. ಆ ಸಮಯದಲ್ಲಿ ಅವರು ಒಡನಾಡಿ ಸಂಸ್ಥೆಯಿಂದ ಸಹಾಯವನ್ನ ನಿರೀಕ್ಷೆ ಮಾಡಿದ್ರು. ಆ ಸಹಾಯವನ್ನ ಒಡನಾಡಿ ಸಂಸ್ಥೆ ಮಾಡಿದೆ. ಹಾಗಾಗಿ ಒಡನಾಡಿ ಸಂಸ್ಥೆಯಿಂದ ಬೆನಿಫಿಷಿಯರೀಸ್ ಅವರು ಸಹಾಯವನ್ನ ಪಡೆದುಕೊಂಡಿದ್ರು. ಆನಂತರದ ದಿನಗಳಲ್ಲಿ ಈ ಸ್ಯಾಂಟ್ರೋ ರವಿ ಜೊತೆ ಕೈ ಜೋಡಿಸಿ ಒಡನಾಡಿ ಸಂಸ್ಥೆ ವಿರುದ್ಧನೆ ಅವರು ಪ್ರಕರಣ ದಾಖಲಿಸಿದ್ರು. ಆನಂತರ ಎಲ್ಲಾ ಪ್ರಕರಣಗಳು ಸಹ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡಲಾಗಿ ಒಂದು ಪ್ರಕರಣ ವಿಚಾರಣೆ ನಡೆದು ಖುಲಾಸೆ ಆಯ್ತು. ಮತ್ತೊಂದು ಪ್ರಕರಣ ಹೈಕೋರ್ಟ್ ನಲ್ಲಿ ಕ್ವಾಶ್ ಆಗಿದೆ. ಇದೆಲ್ಲ ಇತಿಹಾಸ, ಈಗ ಅದೆಲ್ಲ ಆಗಿ ಸಾಕಷ್ಟು ವರ್ಷಗಳೇ ಕಳೆದಿದೆ. ಆಮೇಲೆ ನಿನ್ನೆ ಒಡನಾಡಿ ಸಂಸ್ಥೆಯಿಂದ ರಕ್ಷಣೆ ಒಳಪಟ್ಟಂತಹವರು ಮೊದಲನೇ ಹೆಂಡತಿ ಅವರು. ನಮಗಿರೋ ಮಾಹಿತಿ ಪ್ರಕಾರ ವನಜಾಕ್ಷಿ ಅನ್ನೋರನ್ನ ನಾವು ರಕ್ಷಣೆ ಮಾಡಿದ್ವಿ. ಆಮೇಲೆ ಇದು ನಿನ್ನೆ ಅಲ್ಲಿ ನಿವೃತ್ತ ಪೊಲೀಸ್ ಆಫೀಸರ್ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಅಲ್ಲೇ ಕೆಲಸ ಮಾಡಿದವರು ಅವ್ರ ಮೈಸೂರು ಭಾಗದಲ್ಲಿ, ಈತನ ಮೇಲೆ ರೌಡಿ ಶೀಟರ್ ಕೂಡ ಆಗಿದೆ ಅನ್ನುವಂಥದ್ದು. ರೌಡಿ ಶೀಟ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗೂಂಡಾ ಕಾಯ್ದೆನಲ್ಲಿ ಈಗಿರುವಂತಹ ಪ್ರವೀಣ್ ಸೂದ್ ಅವರೇ ಮೈಸೂರು ಕಮಿಷನರ್ ಆಗಿದ್ದಾಗ ಗೂಂಡಾ ಕಾಯ್ದೆನಲ್ಲಿ ಈತನ ಬಂಧನ ಮಾಡಬೇಕು ಅಂತ ಆದೇಶ ಮಾಡಿದ್ರು. ಆ ಆದೇಶದ ಪ್ರತಿ ಸಹ ನನ್ನ ಬಳಿ ಇದೆ. ಅದರ ಬಗ್ಗೆ ನನಗೆ ಮಾಹಿತಿ ಇದೆ. ಓಕೆ 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 ಓಕೆ. ಈಗ ಕೆಲವರಿಗೆ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಆತನ ಸುಳಿಯು ಸಿಕ್ಕಿದೆ ಅಂತ ಹೇಳ್ತಾರೆ. ಇದೆಲ್ಲ ಮಾಹಿತಿಗಳು ಓಡಾಡ್ತಾ ಇದೆ, ಅದ್ರ ಬಗ್ಗೆ ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಸರ್, ನನಗೂ ಹೀಗೆ ಊಹಾಪೋಹಗಳು ಸುದ್ದಿ ಬರ್ತಾ ಇದೆಯೇ ಹೊರತು ನಿಖರವಾದಂತಹ ಯಾವುದೇ ಸುದ್ದಿನೂ ಇಲ್ಲ. ಬಹುತೇಕ ಅವ್ರನ್ನ ಅರೆಸ್ಟ್ ಮಾಡುವಂತ ಹಂತ ಬಂದಿದೆ, ಸನಿಹದಲ್ಲಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವ್ರು ಅರೆಸ್ಟ್ ಆಗ್ಬೇಕು, ಅರೆಸ್ಟ್ ಆಗಿ ಆತನಿಂದ ಸಂಪೂರ್ಣ ಸತ್ಯಾಂಶವನ್ನ ಹೊರಗಡೆ ತರಬೇಕು. ಈ ಕೆಲಸವನ್ನ ಪೊಲೀಸ್ನವ್ರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿನ್ನೂ ಇದೆ ಸರ್. ಶ್ರೀನಿವಾಸ್ ಅವರು, ಈಗ ಈ